ಬಂದ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಕಾವೇರಿ ನೀರು ಕಬಿನಿ ಮತ್ತೆ ಮತ್ತೆ ಹರಿತಾ ಇದೆ, ಇಷ್ಟು ಹೋರಾಟ ಆಗ್ತಾ ಇದ್ರು. ನಾನು ಮೊನ್ನೆನೂ ಈ ಒಂದು ಸ್ಟೇಟ್ಮೆಂಟ್ಗೆ ಉತ್ತರ ಆಲ್ರೆಡಿ ಕೊಟ್ಟಿದ್ದೀನಿ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ವರ್ಡಿಕ್ಟ್ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದ ಜಲ ನೆಲದ ಬಗ್ಗೆ ನಾವು ಸತತವಾಗಿ ಅದನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಬಂದಂಥ ಪ್ರತಿಯೊಂದು ಸರ್ಕಾರ ಮಾಡ್ತಾ ಇದೆ, ನಾವು ಕೂಡ ಅದನ್ನು ಮಾಡ್ತಾ ಇದ್ದೀವಿ. ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇರಲಿ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆದಷ್ಟು ಬೇಗ ಮಳೆ ಆಗಿ ನಮ್ಮ ಕಷ್ಟ ಪರಿಹಾರ ಮಾಡುವಂತ ದೇವರ ಮೊರೆ ಹೋಗ್ತೀವಿ. ಶೋಭಕರಂದ್ಲಾಜೆ ಈಗ ಹೇಳಿದ್ರು ಮೇಡಮ್, ಅಂದ್ರೆ ವಾದ ಸರಿಯಾಗಿ ಮನ್ನಣೆ ಮಾಡಿಲ್ಲ. ತಮಿಳುನಾಡಿನಲ್ಲಿ ಅವರು ನದಿ ಹಂಚಿಕೆ ಆಗ್ಬೇಕಾದ್ರೆ ಎಷ್ಟು ಬೆಳೆ ಬೆಳೀತಾ ಇದ್ರು, ಅದನ್ನ ಮೀರಿ 10 ಪಟ್ಟು ಬೆಳೆ ಬೆಳೀತಾ ಇದ್ದಾರೆ. ಈ ವರದಿಯನ್ನೆಲ್ಲ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಎಲ್ಲ ವರದಿಯನ್ನ ಕೊಟ್ಟಾಗಿದೆ, ವಾದ ಸರಿ ಮಾಡಿಲ್ಲ ಅನ್ನೋದನ್ನ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ವಾದ ಯಾವ ರೀತಿ ಮಾಡ್ಬೇಕನ್ನೋದನ್ನ ಅವ್ರು ಒಂಚೂರು ಹೇಳ್ಕೊಡ್ಲಿ ಅಂತ